ಬಟ್ ಈ ವ್ಯಕ್ತಿ ಮಹೇಶ್ ದೇವಿ ಶೆಟ್ಟಿ ನನ್ಗೆ ಇವರನ್ನ ಒಂದೆರಡು ಸಲ ಮೀಟ್ ಮಾಡಿದ ಅಂದ್ರೆ ಜಾಸ್ತಿ ನಂಗೆ ನೆನಪಿಲ್ಲ ಅವರನ್ನ ನಾನು ಮುಖಾಮುಖಿ ತುಂಬಾ ಮಾತಾಡಿರೋದು. ನನ್ಗೆ ಎರಡು ಇನ್ಸಿಡೆಂಟ್ ಮಹೇಶ್ ದೇವಿ ಶೆಟ್ಟಿ ಅಂತ ಹೇಳಿಕೊಳ್ಳೆ ನನ್ಗೆ ಪಕ್ಕ ಎರಡು ಇನ್ಸಿಡೆಂಟ್ ಒಂದು ಒಂದು ನೆನಪಾಗೋದು. ಒಂದು ತುಗ್ಲಕ್ ಟೈಮ್, 10 ವರ್ಷದ ಹಿಂದೆ ನನ್ನ ಮೊದಲನೇ ಸಿನಿಮಾ. ಆವಾಗ ಅವರು ಈ ಒಳ್ಳೆ ಗುಡ್ ರಿವ್ಯೂಸ್ ಬರೆಯೋಕ್ಕೆ ಒಂದು ಏನೋ ಹಣ ತಗೊಂಡು ಈ ಥರ ಎಲ್ಲ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಅಂದರೆ ಒಂದು 4-5 ಜನ ರಿವ್ಯೂವರ್ಸಿಗೆ ಇವರು ಹಣ ತಗೊಂಡು ಅವರು ಡಿಸ್ಟ್ರಿಬ್ಯೂಟ್ ಮಾಡೋದು ಆ ಥರ ಏನೋ ಒಂದು ಕೆಲಸ ಮಾಡ್ತಾಯಿದ್ರು. ನನಗೆ ಇದು ಇನ್ನೂ ಸ್ವಲ್ಪ ಸ್ವಲ್ಪ ನೆನಪಿರೋದು ನನಗೆ. ಆ್ಯಂಡ್ ನನ್ನನ್ನು ಮತ್ತು ಅರವಿಂದ್ ಕೌಶಿಕ್ನ ಮೀಟ್ ಮಾಡೋಕ್ಕಂತ ಅವರು ಒಂದು ಹೋಟೆಲ್ ಕರೆದಿದ್ರು, ಗಿರಿನಗರದಲ್ಲಿ ಒಂದು ಹೋಟೆಲ್. ನಾನು ಅರವಿಂದ್ ಕೌಶಿಕ್ ಆವಾಗ ಆ ಹೋಟೆಲ್ಗೆ ಹೋಗಿದ್ವಿ. ಆ್ಯಂಡ್ ಅವರೇನೋ ಏನೆಲ್ಲ ಮಾತಾಡಿದ್ರು ನನಗೆ ಅದು ಎಕ್ಸಾಕ್ಟ್ಲಿ ನೆನಪಿಲ್ಲ. ಬಟ್ ಅರವಿಂದ್ ಕೌಶಿಕ್ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದ ಅವ್ರದ್ದು ಪೂರ್ತಿ ಮಾತುಕತೆನ. ಆ್ಯಂಡ್ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಬಂದು ಪೋಸ್ಟ್ ಮಾಡಿದ್ದ. ದ್ಯಾಟ್ ಇಂತಿಂಥ ವ್ಯಕ್ತಿ ನಮ್ಮ ಹತ್ರ ಬಂದು ಒಳ್ಳೆ ರಿವ್ಯೂ ಬರೆಯೋಕ್ಕೆ ನಮ್ಮ ಹತ್ರ ಹಣ ಕೇಳ್ತಾ ಇದ್ದಾನೆ ಅಂತ. ಸೊ ಅದ್ರ ನಂತರ ಮೋಸ್ಟ್ಲಿ ಅವರು ವಿಜಯ ಕರ್ನಾಟಕದಲ್ಲೋ ವಿಜಯ ವಾಣಿಯಲ್ಲಿ ನಂಗೆ ಎಕ್ಸಾಕ್ಟ್ ನೆನಪಿಲ್ಲ. ಅಗೇನ್ ಅವರು ಏನು ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಆ ಕೆಲಸ ತೆಗೆದಾಕಿದ್ರು ಆ ಟೈಮಲ್ಲಿ. ಆ್ಯಂಡ್ ಸ್ವಲ್ಪ ದೊಡ್ಡದಾದಂತ ಆಗಿತ್ತು ಆ ಟೈಮಲ್ಲಿ. ಆ್ಯಂಡ್ ನನಗೆ ಆವಾಗ ನಾನು ಅರವಿಂದ್ ಕೌಶಿಕ್ ಇದ್ದು ಪೋಸ್ಟ್ ಎಲ್ಲ ಶೇರ್ ಎಲ್ಲ ಮಾಡಿದ್ದೆ. ಬಟ್ ನನ್ನ ಮೊದಲನೇ ಸಿನಿಮಾ, ನನಗೆ ಸ್ವಲ್ಪ ಭಯ ಇದು ಇದೆಲ್ಲ ಏನಾಗುತ್ತೋ ಅಂದರೆ ನನಗೆ ಇದೆಲ್ಲ ಬೇಕಾಗಿದ್ವು ಅಂತ. ಬಟ್ ಎನಿವೇಸ್, ನೀವು ವೆನ್ ಯುವರ್ ಇನ್ ದ ರೈಟ್ ಪಾತ್ ನಥಿಂಗ್ ಶುಡ್ ಬೋದರ್ ಯು ಅನ್ನೋದು ನಂಬಿಕೆ. ಸೊ ದಟ್ ವಾಸ್ ಯುನೋ ಮಹೇಶ್ ದೇವಿ ಶೆಟ್ಟಿ ಅಂತ ಹೇಳಿಕೊಂಡು ನನಗೆ ಇದು ಪಕ್ಕ ನೆನಪಾಗೋದು. ದಿಸ್ ಇಸ್ ದ ಥಿಂಗ್ ವಿಚ್ ಐ ರಿಮೆಂಬರ್.